ಹಲೋ, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ನಾನಂತೂ ತುಂಬ ತುಂಬ ಚೆನ್ನಾಗಿದ್ದೀನಿ. ಪ್ರತಿ ದಿವಸ ಬೇಲದ ಮರದಿಂದ ಸಾಕಷ್ಟು ಹಣ್ಣು ಕೆಳಗಡೆಗೆ ಉದುರುತ್ತೆ. ಅದನ್ನು ನಾವು ಮರ ಹತ್ತಿ ಕೀಳೋಕ್ಕಾಗಲ್ಲ, ಏಕೆಂದರೆ ಮರದಲ್ಲಿ ತುಂಬ ಮುಳ್ಳಿರುತ್ತೆ, ಯಾರೂ ಹತ್ತೋದೂ ಇಲ್ಲ. ಹಣ್ಣಾದಾಗ ಅದೇ ತಾನಾಗಿಯೇ ಉದುರೋದನ್ನು ನಾವು ಆರಿಸ್ಕೊಳ್ಬೇಕಾಗತ್ತೆ. ಹಾಗೆ ಉದುರಿದ್ದು ಮಾತ್ರ ತುಂಬಾ ಟೇಸ್ಟಿಯಾಗಿರುತ್ತೆ. ಬೆಂಗಳೂರಲ್ಲಿ ನಾನು ನೋಡಿದ್ದೀನಿ, ಮಾರ್ಕೆಟ್ಗಳಲ್ಲಿ ಬೇಲದ ಹಣ್ಣು ಮಾರ್ತಾರಲ್ಲ, ಅದೆಲ್ಲ ಬಲವಂತವಾಗಿ ಮರ ಹತ್ತಿ ಕಿತ್ತಿರುವಂಥದ್ದು. ಹಾಗೆ ಬಿಸಿನೀರಲ್ಲಿ ಹಾಕ್ಬಿಡ್ತಾರೆ ಅದನ್ನು. ಆವಾಗ ಏನಾಗುತ್ತೆ ಅಂದರೆ ಒಳಗಡೆ ಬಣ್ಣ ಬರುತ್ತೆ, ಆದರೆ ಅದು ಟೇಸ್ಟ್ ಅಷ್ಟು ಇರೋದಿಲ್ಲ. ಆದರೆ ಮರದಿಂದ ಉದುರಿರೋದು ನಾವು ಅದನ್ನು ತಗೊಂಡು ಹೋಗಿ ಪಾನಕ ಮತ್ತು ಅದರಿಂದ ಚಟ್ನಿ ಮಾಡ್ಕೊಳ್ಬೋದು, ಹಾಗೆಯೇ ಅನ್ನಕ್ಕೂ ಸಹಿತ ಕಲಿಸ್ಬೋದು, ಪಲ್ಯಗಳಿಗೆ ಅದನ್ನು ಉಪಯೋಗಿಸ್ಬೋದು. ಒಂಥರ ಸಿಹಿ ಮತ್ತು ಹುಳಿ ಈ ಮಿಶ್ರಿತವಾದಂತಹ ಪಲ್ಪ್ ಅದರೊಳಗಡೆ ಇರುತ್ತೆ, ಭಾಳ ಚೆನ್ನಾಗಿರುತ್ತೆ. ಶರಬತ್ ಮಾಡ್ಕೊಳ್ಳೋದಕ್ಕಂತೂ ದ ಬೆಸ್ಟ್ ಫ್ರೂಟ್ ಈಸ್ ಬೇಲದ ಹಣ್ಣು. ಇದನ್ನು ವುಡ್ ಆ್ಯಪಲ್ ಅಂತಲೂ ಕರೀತಾರೆ. ಎಕ್ಸಾಕ್ಟಾಗಿ ನನಗೆ ಇಂಗ್ಲೀಷಲ್ಲಿ ಏನು ಇದ್ರ ಹೆಸರು ಅಂತ ಗೊತ್ತಿಲ್ಲ. ಇದ್ರ ಬಗ್ಗೆ ಒಂದು ಕತೆ ನನಗೆ ನೆನಪಾಗತ್ತೆ. ಕತೆ ಅನ್ನೋದಕ್ಕಿಂತಲೂ ನಮ್ಮನೆಯವ್ರು ಹೇಳ್ತಾ ಇರೋರು ಯಾವಾಗ್ಲೂ, ಈ ಆನೆಗಳು ಕರಡಿಗಳು ಇವೆಲ್ಲ ಬೇಲದ ಹಣ್ಣನ್ನು ತಿಂದಾಗ ಅವು ಕಚ್ಚಿ ತಿಂದುಬಿಡತ್ತೆ ಅಲ್ವಾ? ಅಥವಾ ಕಚ್ಚಿ ತಿನ್ನುತ್ತೋ ನುಂಗುತ್ತೋ ಏನಾಗುತ್ತೋ ಗೊತ್ತಿಲ್ಲ. ಆದರೆ ಅವುಗಳು ಲದ್ದಿ ಹಾಕಿದಾಗ, ಅಂದರೆ ಸೆಗಣಿ ಹಾಕಿದಾಗ ಬೇಲದ ಹಣ್ಣು ಹಾಗೆ ಬಿದ್ದಿರತ್ತಂತೆ. ಒಡೆದು ಒಳಗಡೆ ನೋಡಿದಾಗ ಅದರೊಳಗಡೆ ಪಲ್ಪ್ ಇರೋದಿಲ್ವಂತೆ. ಹೇಗೆ ಇದು ಸಾಧ್ಯ ಅನ್ನುವಂಥದ್ದು ನನಗೂ ಗೊತ್ತಿಲ್ಲಪ್ಪ. ನಿಮಗೇನಾದರೂ ಈ ವಿಚಾರ ಗೊತ್ತಿದ್ದರೆ ನನಗೆ ಹೇಳಿ. ಓಕೆ, ಬೇಲದ ಹಣ್ಣಿಂದು ರುಚಿ ಭಾಳ ಚೆನ್ನಾಗಿರುತ್ತೆ. ನಾನು ಏನೋ ಕತೆ ಹೇಳಿದೆ ಅಂತ ನೀವು ಬೇಸರ ಮಾಡ್ಕೊಳ್ಬೇಡಿ, ಯಾಕೋ ನೆನಪಾಯಿತು ನನಗೆ. ಹಾಗೆಯೇ ಈ ಬೇಲದ ಹಣ್ಣು ಸಾಮಾನ್ಯವಾಗಿ ಈ ಒಂದು ಶಿವರಾತ್ರಿ ಅಷ್ಟೊತ್ತಿಗೆ ಮ್ಯಾಕ್ಸಿಮಮ್ ಬಿಡುತ್ತೆ, ಮತ್ತು ಸಮ್ಮರಲ್ಲೂ ಸಹಿತ ಇದು ಸಿಕ್ಕತ್ತೆ ನಮಗೆ. ಬೇಲದ ಹಣ್ಣು ಸಮ್ಮರಲ್ಲಿ ಭಾಳನೇ ಬೇಡಿಕೆ ಇದೆ ನಮ್ಮೂರಲ್ಲಿ, ಎಲ್ಲರೂ ಬಂದು ಕೇಳ್ತಾ ಇರ್ತಾರೆ, ಆಗ ನಾವು ಕೊಡ್ತೀವಿ. ಆದರೆ ಇವಾಗ ವಿಂಟರ್ ನಮಗೆ ಗೊತ್ತಿದೆ, ನವೆಂಬರ್ ಬೇಲದ ಮರದಿಂದ ಸಾಕಷ್ಟು ಉದುರ್ತಾ ಇದೆ. ಈಗಲೂ ಸಹಿತ ನಾವು ಕೊಟ್ಟಾಗ ಭಾಳ ಜನ ಖುಷಿ ಪಡ್ತಾರೆ, ಏಕೆಂದರೆ ಇದು ಅಪರೂಪದ ಹಣ್ಣು ಅಂತ ಅಂದ್ಬಿಟ್ಟು. ಸಾಮಾನ್ಯವಾಗಿ ನಾನು ನೋಡಿದ ಹಾಗೆ ರಾಮನಗರ ಜಿಲ್ಲೆಯಲ್ಲಿ, ತುಮಕೂರು ಈ ಕಡೆಗಳಲ್ಲಿ ಬೇಲದ ಮರಗಳು ಜಾಸ್ತಿನೇ ಇವೆ, ಮತ್ತು ಆ ಮರದ ಅಂದರೆ ಈ ಪ್ರಾಂತ್ಯದಲ್ಲಿ ಬೆಳೆಯುವಂತಹ ಮರದ ಹಣ್ಣುಗಳು ಭಾಳನೇ ಟೇಸ್ಟಿಯಾಗಿ ಇರುತ್ತವೆ. ಇಲ್ಲಿ ನಾವಿರೋವಂಥದ್ದು ನಮ್ಮ ಪೂರ್ವಜರ ಒಂದು ಮನೆಯಲ್ಲಿ, ಅವರು ಒಂದು 50 ವರ್ಷ ಆಗಿದೆಯೋ ಏನೋ ನಮ್ಮ ಬೇಲದ ಮರಕ್ಕೆ, ಯಾರು ಹಾಕಿದ್ರೋ ಗೊತ್ತಿಲ್ಲ, ಹೇಳ್ತಾರೆ ನಮ್ಮ ಮನೆಯವರ ದೊಡ್ಡಪ್ಪ ಹಾಕಿದ್ದು ಅವ್ರು ಚಿಕ್ಕವರಾಗಿದ್ದಾಗ ಅಂತ ಅಂದ್ಬಿಟ್ಟು. ಸೊ ಇದು ಒಂದು ಹಳೇ ಮರ. ಹಾಗಾಗಿ ಮತ್ತು ಇನ್ನೊಂದು ವಿಶೇಷ ಏನಂದರೆ, ಬೇಲದ ಮರದಲ್ಲಿ ವರೈಟಿ ಸೈಜಲ್ಲಿ ಹಣ್ಣು ಬಿಡುತ್ತೆ. ಗೋಲಿ ಸೈಜ್ನಿಂದ ಹಿಡಿದು ದೊಡ್ಡ ಒಂದು ಏನು ಕರ್ಬೂಜ ಹಣ್ಣು ಅಂತ ಹೇಳ್ತಾರಲ್ಲ, ಆ ಸೈಜ್ವರೆಗೂ ಈ ಬೇಲದ ಹಣ್ಣು ಇರುತ್ತೆ. ಒಂದೇ ಮರದಲ್ಲಿ ಡಿಫ್ರೆಂಟ್ ಸೈಜಸ್ ಬೇಲದ ಹಣ್ಣು ಬಿಡುತ್ತೆ. ಅದು ಹೇಗೆ ಏನು ನನಗೆ ತುಂಬ ಆಶ್ಚರ್ಯ. ನಾವೇನು ಇದಕ್ಕೆ ಆರೈಕೆ ಮಾಡಲ್ಲ, ಗೊಬ್ಬರ ಹಾಕಲ್ಲ, ಎಂಥದ್ದು ಇಲ್ಲ. ಮರ ಅಲ್ವಾ, ಬೇರುಗಳು ಸಾಕಷ್ಟು ಭೂಮಿಯಲ್ಲಿ ಇಳಿದಿರುತ್ತೆ, ಮಳೆಗಾಲದಲ್ಲಿ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಆದರೆ ನಾನು ಅಂದ್ಕೊಳ್ಳೋದೇನಂತ ಅಂದರೆ, ನಮ್ಮನೆ ಹತ್ರ ತಿಪ್ಪೆ ಅಂದರೆ ನಾನು ಹೇಳಿದ್ನಲ್ಲ ಮೇಕೆ ಗೊಬ್ಬರ ತರಿಸ್ತೀವಿ ಅಂತ, ಸ್ವಲ್ಪ ದೂರದಲ್ಲಿ ಬೇಲದ ಮರಕ್ಕೆ ಒಂದು ಸ್ವಲ್ಪ ದೂರದಲ್ಲಿ ಅದನ್ನು ಹಾಕಿರೋದ್ರಿಂದ ಬಹುಶಃ ಮಳೆ ಬಂದಾಗ ಆ ನೀರನ್ನು ಕೆಲವು ಮೇಲ್ಮಟ್ಟದಲ್ಲಿರುವಂತಹ ಆ ಒಂದು ಬೇರುಗಳೇನಾದರೂ ಎಳ್ಕೊಳುತ್ತೋ ಏನೋ. ಹಾಗಾಗಿ ಭಾಳ ಟೇಸ್ಟ್ ಬರುತ್ತೆ ನಮ್ಮನೆ ಬೇಲದ ಹಣ್ಣುಗಳು. ತಡ ಏಕೆ, ಬನ್ನಿ ನೋಡೋಣ. ಓಕೆ, ನಾನಂತೂ ಈ ಬುಟ್ಟಿಯನ್ನು ತಂದುಬಿಟ್ಟಿದ್ದೀನಿ, ನೋಡೋಣ ಎಷ್ಟು ಸಿಕ್ಕತ್ತೆ ಈ ಬುಟ್ಟಿಯಲ್ಲಿ ನೋಡೋಣ. ನೋಡಿ ಬೇಲದ ಮರ ಒಳ್ಳೆ ಒಂದು ಕೊಡೆದ ರೀತಿಯಲ್ಲಿ ಚಾಚಿಕೊಂಡಿದೆ. ಇದು ತುಂಬಾ ದೊಡ್ಡ ಮರ. ನಿಮಗೆ ಹೇಗೆ ಕಾಣಿಸುತ್ತೋ ಗೊತ್ತಿಲ್ಲ, ನನಗನ್ಸುತ್ತೆ ಇದು 50 ವರ್ಷಕ್ಕಿಂತಲೂ ಮೇಲೆ ಪಟ್ಟಿರುವಂತಹ ಒಂದು ಮರನೇ. ಯಾರೂ ಸರಿಯಾಗಿ ಹೇಳಲ್ಲ ಇಲ್ಲಿ. ಕಾಯಿ ಏನಾದರೂ ಕಾಣಿಸ್ತಾ ಇದೆಯಾ? ನಾನು ಮೊಬೈಲಲ್ಲಿ ತೆಗಿತಾ ಇರೋದ್ರಿಂದ ಕಾಯಿ ಎಲ್ಲ ಕಾಣಲ್ವೇನೋ, ಅಥವಾ ಬಿಸಿಲು ಬಂದಾಗ ಕಾಯಿಗಳು ಅಂದರೆ ಬಿಸಿಲು ಕಾಯಿಗಳ ಮೇಲೆ ಬಿದ್ದಾಗ ಕಾಣಿಸ್ಬೋದು. ಈಗ ಬಿಸಿಲಿಲ್ಲ, ಆ್ಯಕ್ಚುಲಿ ಬೆಳಗ್ಗೆ 1:30 ಆಗಿದೆ.
ನಾವು ಒಂದೊಂದ್ಸಲ ನೋಡೋದು ಇಲ್ಲ, ಆರ್ಸೋಕ್ಕಾಗೋದೇ ಇಲ್ಲ. ಚೆನ್ನಾಗಿದೆ ಇದು, ಇದು ಬಿದ್ದಿರೋದಕ್ಕೆ ಮಣ್ಣಾಗಿದೆ ಅಷ್ಟೆ. ಹಾಗೆಯೇ ಎಲ್ಲಿದೆ, ಸುಮಾರು ಸಿಕ್ಕತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ, ನಾನು ಹೇಳಿಲ್ವಾ ಡಿಫ್ರೆಂಟ್ ಸೈಜಸಲ್ಲಿ ಸಿಕ್ಕತ್ತೆ ಇದು. ಕೆಲವು ಹಣ್ಣುಗಳು ಬೀಳೋದ್ರಲ್ಲಿ ಕೆಟ್ಟು ಹೋಗಿರುತ್ತೆ, ಇವೆಲ್ಲ ಹೋಗಿರೋವಂಥದ್ದು ಗೊತ್ತಾಗುತ್ತೆ. ಫ್ರೆಶ್ನೆಸ್ ಇರುತ್ತೆ ನಾವು ಆರಿಸ್ಕೊಳ್ಳುವಾಗ. ಇದು ಪರವಾಗಿಲ್ಲ ನೋಡಿ, ಇಲ್ಲಿದೆ. ನಮ್ಮ ಊರಿನ ಹುಡುಗರು ಬಂದು ಆರಿಸ್ಕೊಂಡು ಬಿಡುತ್ತೆ, ಅವರೆಲ್ಲ ಆರಿಸ್ಕೊಂಡು ಬಿಟ್ಟಿರೋದು ನಮಗೆ ಸಿಕ್ಕತ್ತೆ. ಎಷ್ಟೋ ಸಲ ನಾವು ನೋಡೋದು ಇಲ್ಲ. ಇದ್ರ ಮೇಲೂ ಸಹಿತ ಬಿದ್ದಿದೆ. ಒಳ್ಳೆ ಅಲ್ಲಲ್ಲಿ ಕೋಳಿ ಮೊಟ್ಟೆಗಳನ್ನು ಇಟ್ಟಾಗಿರುತ್ತೆ. ಎಷ್ಟೋ ದಿನ ನಾವು ನೋಡ್ಕೊಳ್ಳೋದಿಲ್ವಲ್ಲ, ಹಾಗಾಗಿ ಅಲ್ಲೇನೆ ಹಣ್ಣು ಕುಳಿಯೋಕ್ಕೆ ಶುರುವಾಗುತ್ತೆ ನೋಡಿ. ಈ ಥರನೂ ಇರುತ್ತೆ ಚಿಕ್ಕ ಚಿಕ್ಕದಾಗಿ, ಆದರೆ ಇದು ಕೆಟ್ಟೋಗಿದೆ. ಈ ಥರ ಯಾವುದೋ ಒಂದು ಹುಳ ಬಂದು ಈ ರೀತಿ ಮಾಡುತ್ತೆ, ಒಳಗಡೆಗೆ ಕೊಳ್ತೋಗಿರುತ್ತೆ ಒಳಗಡೆ. ಇದು ಚೆನ್ನಾಗಿದೆ, ಈ ಪೊದೆಗಳು ಇರುತ್ತಲ್ಲ ನಾವು ಈ ಪಾರ್ಥೆನಿಯಂ ಗಿಡ ಇವುಗಳ ಮಧ್ಯೆ ಎಲ್ಲ ತುಂಬಾ ಬಿದ್ದಿರುತ್ತೆ. ನೋಡೋಣ ಎಲ್ಲಿದೆ. ಮೇಲಿಂದ ಬೀಳೋದಕ್ಕೆ ಕೆಲವು ಸಲ ಏನಂದರೆ ಒಡೆದೋಗುತ್ತೆ, ಕಲ್ಲು ಮೇಲೆ ಗಿಲ್ ಮೇಲೆ ಬಿದ್ದಾಗ ಇರುವೆಗಳು ಇದು ಬಂದು ಅದರ ರಸವನ್ನು ಹೀರ್ಕೊಳ್ಳುತ್ತೆ ನೋಡಿ. ಇಲ್ಲಿ ಇರುವೆ ಎಷ್ಟೊಂದಿದೆ, ಇದು ಬಿಟ್ಬಿಡೋದಷ್ಟೇ ಹೋಗುತ್ತೆ. ಪ್ರಕೃತಿಯಲ್ಲಿ ಪ್ರತಿಯೊಂದು ಭಗವಂತ ಕೊಟ್ಟಿರುವಂತಹ ಫಲದ ಒಂದು ಅವುಗಳನ್ನು ಅನುಭವಿಸುವಂತಹ ಜೀವಿಗಳು ಬೇಕಾದಷ್ಟಿರುತ್ತೆ. ನಾವು ಅಂದ್ಕೊಂಡು ಬಿಡ್ತೀವಿ ನಾವು ಮಾತ್ರನೇ ಇವಕ್ಕೆಲ್ಲ ಒಡೆಯರು ಅಂತ ಅಂದ್ಬಿಟ್ಟು. ಭೂಮಿ ತಾಯಿ ತನ್ನನ್ನು ತಾನು ಫಲವತ್ತಾಗಿ ಮಾಡ್ಕೊಳ್ಳೋದಕ್ಕೂ ಸಹಿತ ಪ್ರತಿ ವರ್ಷನೂ ಬೆಳೆ ಆಗಬೇಕಲ್ಲಪ್ಪ. ಇದೊಂದು ಬಿದ್ದಿದೆ ನೋಡೋಣ. ಭಾಗ್ಯಮ್ಮ ಅಲ್ಲಿ ಬುಟ್ಟಿ ಇದೆ, ತಗೊಂಡು ಬನ್ನಿ. ಇಲ್ಲಿ ಇಡೋಣ, ಬುಟ್ಟಿ ಬರಬೇಕು. ಇಲ್ಲಿ ತುಂಬಾ ಬಿದ್ದಿದೆ ನೋಡಿ, ಸೈಜ್ ಎಷ್ಟು ದೊಡ್ಡದಿದೆ. ನಾನು ಒಬ್ಬರಿಗೆ ಹಿಂದಿಯವರು, ನಾರ್ತ್ ಇಂಡಿಯಾದವರು, ಅಲ್ಲೂ ಸಹಿತ ಈ ಹಣ್ಣಿದೆ. ನಾನು ಡೆಲ್ಲಿಗೆ ಹೋಗಿದ್ದಾಗ ನೋಡಿದೆ, ಇನ್ನೂ ದೊಡ್ಡ ದೊಡ್ಡದಾಗಿ ಬಿಡತ್ತೆ. ಏನಂದರೆ ಅವ್ರಿಗೆ ಕೊಟ್ಟಿದ್ದೆ ನಾನು, ಬಟ್ ಅವರಿಗೆ ನಾನು ಕೊಟ್ಟಂಥವ್ರಿಗೆ ಈ ಹಣ್ಣು ಗೊತ್ತೇ ವಿನಃ ಹೇಗಿರುತ್ತೆ ಒಳಗಡೆ ಏನು ಮಾಡ್ಕೊಳ್ಬೇಕು ಈ ವಿಚಾರ ಎಲ್ಲ ಗೊತ್ತಿರಲಿಲ್ಲ ಅವ್ರಿಗೆ. ಅವರು ಬೆಂಗಳೂರಲ್ಲಿದ್ದರು, ನಾನು ತಗೊಂಡು ಹೋಗಿ ಅವ್ರಿಗೆ ಇದರಲ್ಲಿ ಶರಬತ್ ಮಾಡಿಕೊಂಡ್ರೆ ಭಾಳ ಚೆನ್ನಾಗಿರುತ್ತೆ ಅಂತ ಹೇಳಿದೆ. ಅವರು ಒಡೆದಿದ್ದಾರೆ, ಒಡೆದಾಗ ಇದರಲ್ಲಿ ಬ್ರೌನ್ ಕಲರಾಗಿ ಪಲ್ಪಿರುತ್ತೆ. ಬ್ರೌನ್ ಕಲರ್ ಪಲ್ಪಿದೆ ಅಂತಂದರೆ ಅದು ಭಾಳ ಚೆನ್ನಾಗಿ ಹಣ್ಣಾಗಿದೆ ಅಂತ ಅರ್ಥ. ಆದರೆ ಅವರು ಅದನ್ನು ನೋಡ್ಬಿಟ್ಟು ಭಯ ಪಟ್ಬಿಟ್ರು. ಪ್ರತಿಯೊಂದೂ ಹೀಗೆ ಇದೆಯಲ್ಲ, ಒಂದು ಐದಾರು ಕೊಟ್ಟಿದ್ದೆ,
ಐದಾರು ಕೊಟ್ಟಿರೋದನ್ನು ಸಹಿತ ಹೀಗೆ ಇದೆಯಲ್ಲ ಅಂತ ಅವರು ಏನು ಮಾಡಿದ್ರು, ಎಲ್ಲ ಬಿಸಾಕ್ಬಿಟ್ರಂತೆ. ಮರುದಿವಸ ನಾನು ಹೋಗಿದ್ದೆ, ಬೆಳೆದ ಹಣ್ಣು ಚೆನ್ನಾಗಿತ್ತಾ ಅಂತ ಕೇಳಿದೆ ನಾನು ಅವ್ರನ್ನ. ಇಲ್ಲ, ನಾವೆಲ್ಲ ಬಿಸಾಕ್ಬಿಟ್ವಿ ಅಂತ ಅಂದರು. ಯಾಕೆ ಅಂದರೆ ಒಳಗಡೆ ತುಂಬ ಬ್ರೌನ್ ಕಲರಾಗಿ ಆಗೋಗಿತ್ತು, ಅದೆಲ್ಲ ಕೆಟ್ಟೋಗಿತ್ತು ಅಂತ ಅಂದ್ಬಿಟ್ಟು. ಹಾಗಾಗಿ ಬೆಳೆದ ಹಣ್ಣನ್ನು ಉಪಯೋಗಿಸೋರಿಗೆ ನಾನೇನು ಹೇಳೋದಂದರೆ, ಬ್ರೌನ್ ಕಲರ್ ವಾಸನೆ ನೋಡಿ, ಘಮ್ ಅಂತ ಇರುತ್ತೆ, ಎಲ್ಲ ಬಿದ್ದಿದೆ ನೋಡಿ, ಇಲ್ಲಿಡಿ, ಇಲ್ಲಿ ತೊಗೊಂಡು ಬಂದಿಡಿ. ಹಾಂ ಪರವಾಗಿಲ್ಲ, ಅದರಲ್ಲೇ ಹಾಕೋಣ, ನಮ್ಮ ಭಾಗ್ಯಮ್ಮ ತುಂಬೋಗಿದೆಯಲ್ಲ ಅಂತ ಇದ್ದಾರೆ, ಪರವಾಗಿಲ್ಲ ಹಾಕೋಣ ಅಂತ ಹೇಳ್ತಾ ಇದ್ದೀನಿ. ಓಹ್, ಸಾಕಷ್ಟು ಮೇಲಿಂದ ಬೀಳೋವಾಗ ಒಡೆದೋಗಿದೆ ಭಾಗ್ಯಮ್ಮ, ಒಡೆದು ಇರುವೆ ಬರ್ತಾ ಇದೆ ಇದಕ್ಕೆಲ್ಲ ನೋಡಿ. ಅದರ ಒಂದು ಸಿಹಿಗೆ ನಿಧಾನಕ್ಕೆ ಹಾಕಿ, ಒಡೆದಾದ್ರೆ ಮತ್ತೆ ವೇಸ್ಟ್ ಆಗುತ್ತೆ. ನಾವು ಆರಿಸಿದ್ದೆ ಬೇಲ್ದ ಹಣ್ಣು. ಓ ಇಲ್ಲಿ ನೋಡಿ ಎಷ್ಟು ದೊಡ್ಡದು, ಒಳ್ಳೆ ಇದು ನೋಡಿ ಬೇಲ್ದ ಹಣ್ಣು ನೋಡೋಣ. ಇನ್ನು ಹಾರ್ವೆಸ್ಟ್ ಎಷ್ಟಿದೆ ಬೆಳೆದ ಹಣ್ಣು ಅಂತ ನೋಡೋಣ. ಇದೇ ರೀತಿ ನೀವು ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ, ಆರಿಸಿದ್ರೆ ಪ್ರತಿದಿನ ಇಷ್ಟು ಸಿಕ್ಕತ್ತೆ ನೋಡಿ ಬೆಳೆದ ಹಣ್ಣು. ಸೊ ಹೇಗಿತ್ತು ಬೆಳೆದ ಹಣ್ಣಿನ ಒಂದು ವಿಡಿಯೋ, ನೀವು ನನಗೆ ಕಾಮೆಂಟ್ ಮೂಲಕ ತಿಳಿಸಿ, ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ಚಾನೆಲ್ನ. ಥ್ಯಾಂಕ್ ಯು ಸೋ ಮಚ್, ಟೇಕ್ ಕೇರ್, ಬಾಯ್.